ಎಲ್ಲ ಮುಗಿದೋಯ್ತು, ಏನ್ ಮಾಡೋದು ಅನ್ನೋ ಅಯೋಮಯ ಪರಿಸ್ಥಿತಿಯಲ್ಲಿದ್ದಾಗ ಡಿಸಿಪಿ ದೀಪಿಕಾ ಐಪಿಎಸ್ ನನ್ನ ಓವರ್ಟೇಕ್ ಮಾಡಿಕೊಂಡು ಬೈಕ್ ಹತ್ತಿರ ಬಂದಿದ್ದಾರೆ. ನಾನು ಬರೆದಂತ ಸ್ಕ್ರೀನ್ ಪ್ಲೇ ಅದೇ ಓಪನಿಂಗ್ ಶಾಟ್. ನಂಬರ್ ನನ್ನ ಹತ್ರ ಇದೆ. ದೀಪಿಕಾ ಬಗ್ಗೆ ನಿನ್ನೆ ನನ್ನ ಹೆಂಡತಿ ಹತ್ರ ಮಾತಾಡಿದ ಒಂದೊಂದು ಮಾತು ಉದ್ದೇಶಪೂರ್ವಕವಾಗಿತ್ತು. ಅವಾಗ ಅವಳಿಗೆ ಬೇಕಾಗಿತ್ತು ತನ್ನನ್ನು ಅರ್ಥ ಮಾಡಿಕೊಂಡು ಅದಕ್ಕೊಂದು ಪರಿಹಾರ ಹುಡುಕೊಡುವಂತ ಅಧಿಕಾರ ಉಳ್ಳ ಒಂದು ಹೆಣ್ಣು. ಅದು ನಾನು ಯಾರಿಗೂ ಗೊತ್ತಿಲ್ಲದ ಹಾಗೆ ತಗೊಂಡಿರೋ ಹೊಸ ನಂಬರ್. ನಂಬರ್ ಓಕೆ, ಆದರೆ ದೀಪಿಕಾ ತರ ಹೇಗೆ ಮಾತಾಡ್ತೀವಿ? ಭಗವಂತ ಸೃಷ್ಟಿ ಮಾಡಿರೋ ಟೆಕ್ನಾಲಜಿನೇ ಅದಕ್ಕೆ ಕಾರಣ. ಮನುಷ್ಯನ ಕಾಪಾಡೋದಕ್ಕೆ, ಶಿಕ್ಷೆ ಕೊಡೋದಕ್ಕೆ ಪವರ್ ಇರೋ ಟೆಕ್ನಾಲಜಿ. ಹೆಣ್ಣು ವಾಯ್ಸ್ನ ಗಂಡ್ ವಾಯ್ಸ್ ಮಾಡೋದಕ್ಕೆ, ಗಂಡ್ ವಾಯ್ಸ್ನ ಹೆಣ್ಣು ವಾಯ್ಸ್ ಆಗಿ ಬದಲಾಯಿಸೋದಕ್ಕೆ ಇವಾಗಿನ ಟೆಕ್ನಾಲಜಿನಲ್ಲಿ ತುಂಬಾ ಸುಲಭ. ಈ ರೀತಿ ಸಾಫ್ಟ್ವೇರ್ಗಳು ಮಾರ್ಕೆಟ್ನಲ್ಲಿ ತುಂಬಾ ಸಿಗುತ್ತೆ. ನಾನು ಅವೆಲ್ಲವನ್ನು ಯೂಸ್ ಮಾಡ್ಕೊಂಡೆ. ಮಾರನೇ ದಿನ ವಾಸುಕಿ ಫೋನ್ ಮಾಡಿದಾಗ್ಲೂ ಮಾತಾಡಿದ್ದು ನಾನೇ. ಎಸ್ ದೀಪಿಕಾ ಐಪಿಎಸ್. ಓ ರಾವಣಾಸುರನ? ಐನೋ ಐನೋ, ಈಗ ನಾನು ಸ್ವಲ್ಪ ಬ್ಯುಸಿ ಆಗಿದ್ದೀನಿ, ಫ್ರೀ ಆದ್ಮೇಲೆ ನಾನೇ ಫೋನ್ ಮಾಡ್ತೀನಿ ವಾಸುಕಿ. ಓಕೆ. ಪೂರ್ತಿಯಾಗಿ ನಂಬು ವಾಸುಕಿ, ಇವಾಗ ಅವ್ರನ್ನ ಏನ್ ಮಾಡ್ಬೇಕು ನೀನೇ ನಿರ್ಧಾರ ಮಾಡು. ಮೂವರನ್ನು ಕೊಂದು ಹಾಕ್ಬೇಕು, ಇವಾಗ ನಾನು ಬೇಕಾಗಿದ್ದೆ. ಇಲ್ಲಿ ಕೂತ್ಕೊಂಡು ಏನ್ ಮಾಡ್ತಿದ್ಯಾ? ಅವನು ಬಂದಿದ್ದಾನೆ. ಆಸ್ಪೆಕ್ಟ್ನ ಹೆಸರೇನು? You ain't gonna get the way. We hunt that down to the dead one day. Booyaka, booyaka, boo. It's a bad day. You'll be paid for the sins you have done one day. Oh, Linda. ಅವನನ್ನ ಫಾಲೋ ಮಾಡೋಕ್ ಶುರು ಮಾಡಿದೆ. ಅದಕ್ಕಿಂತ ಮೊದಲು ಆ ಎರಡು ಕೆಟ್ಟ ಹುಳುಗಳನ್ನ ಕಾಲು ಕೆಳಗೆ ಬಿಸ್ಕಾಡಿದೆ. ಯಾವಾಗ ಯಾರನ್ನ ಸಾಯಿಸ್ಬೇಕು ಅಂತ ವೇಟ್ ಮಾಡ್ತಿರೋ ನನ್ನ ಅಸಿಸ್ಟೆಂಟ್ಗೆ ನಾನ್ ಕೊಟ್ಟ ಒಳ್ಳೆ ಆಪರ್ಚುನಿಟಿ ರಘು ಸುಬ್ಬು. ಯಾ ಚಿಲ್ಡ್ರೆಗಳು, ರಘು ಸುಬ್ಬು ನಾನು ಎತ್ಬಿಡ್ತೀನಿ ಸರ್. ಪೊಲೀಸ್ ಅವ್ರ ಸಪೋರ್ಟ್ ಅಂತೂ ನನಗೆ ಫುಲ್ ಇದೆ. ನೀವು ಧೈರ್ಯವಾಗಿರಿ ಸರ್. ಆಮೇಲೆ ಸರ್, ನನಗೆ ತುಂಬಾ ಸಂತೋಷ ಆಗ್ತದೆ. ಕೊನೆಗೂ ನನ್ನ ರೌಡಿ ಒಪ್ಕೊಂಡ್ರಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಏ ದಿಲೀಪ್, ನಮಗೆ ದೊಡ್ಡ ಕೆಲಸ ಸಿಕ್ಕಿದೆ. ಪೊಲೀಸ್ ಸೆಟಪ್ ಎಲ್ಲ ರೆಡಿ ಮಾಡು ಬೇಗ, ನಾನು ಈಗಲೇ ಬರ್ತಾ ಇದ್ದೀನಿ. ಮರವನ್ನ ಪೊಲೀಸ್ನವರು ಅರೆಸ್ಟ್ ಮಾಡಿದ್ರು, ಮೀನ್ ಮರವನ್ನು ಕಣ್ಣಿಗೆ ಕಾಣಿಸ್ತಿಲ್ಲ. ಏನ್ ನಡೀತಾ ಇದೆ ಜಗತ್ತಲ್ಲಿ? ನನ್ನ ಈ ಗೇಮ್ನ ಪಾಂಡುವಿಂದ ಶುರು ಮಾಡಿದೆ. ಕರ್ನಾಟಕ ಲಾಟ್ರಿಲಿ ಅವನಿಗೆ ಲಾಟ್ರಿ ಹೊಡೆದಿದೆ ಅಂತ ಹೇಳಿ ಅವನಿಗೆ 10,000 ರೂಪಾಯಿ ಕೊಟ್ಟು ನಂಬಿಸಿ ಅವನ್ನ ಇಲ್ಲಿ ಕರೆಸಿದೆ. You watch out for the deeds in your life. There is one fine day you'll be paid back. You got a regret now for your dead boy. It's never and ever. People know it's gonna get paid. Are you ready for the payback? No matter where you hide, you're gonna get paid. ಸೈಕೊಲಾಜಿಕಲ್ ಅಟ್ಯಾಕ್. ವಾಟ್ಸಾಪ್ ಅಲ್ಲಿ ಒಂದು ವಿಡಿಯೋ ಕಳಿಸಿದೀನಿ ನೋಡು, ಅದನ್ನ ಶೂಟ್ ಮಾಡಿರೋದು ಬೇರೆ ಯಾರು ಅಲ್ಲ, ನಿನ್ ತಮ್ಮ.
such a bad day. You can take me, they seem to have done one day. People always gotta get paid. Are you ready for the payback? No matter what you hide, you gotta get paid. ಸ್ವಲ್ಪ ದಿನಗಳಿಂದ ಕತ್ಲೆ ಕವದಿತ್ತು, ಇವಾಗೆಲ್ಲ ಬದಲಾಗಿದೆ. ನಾನೇ ಚೇಂಜ್ ಮಾಡಿದೆ. ಅವರನ್ನ ಸಾಯಿಸೋದಕ್ಕೆ ನೀನೇನ್ ತಲೆ ಕೆಡಿಸ್ಕೋಬೇಡ. ಕೃಷ್ಣ ಹೇಳಿದಾನೆ, ಕೃಷ್ಣ ಯುದ್ಧ ಮಾಡಿದ್ದು ಅವನ ಹೆಂಡತಿಗೋಸ್ಕರ ಅಲ್ಲ, ಧರ್ಮಕ್ಕೋಸ್ಕರ. ಆದರೆ ನಾನು ಯುದ್ಧ ಮಾಡಿದ್ದು ನನ್ನ ಹೆಂಡತಿಗೋಸ್ಕರ, ನನ್ನ ವಾಸುಕಿಗೋಸ್ಕರ. ಕುಟುಂಬ ಅಂದ್ರೆ ಯಾವಾಗ್ಲೂ ಸಂತೋಷವಾಗಿರ್ಬೇಕು ಅಂತ ನನ್ನ ಕ್ಲೈಂಟ್ಸ್ಗೆ ಹೇಳ್ತಿದ್ದೆ. ನಾನು ಯಾವಾಗ್ಲೂ ನನ್ನ ಕುಟುಂಬದ ಸಂತೋಷ ನಾಶ ಮಾಡಬೇಕು ಅಂತ ಯಾವ ದುಷ್ಟ ಅನ್ಕೊಂಡಿದ್ನೋ ಅವನೇನು ಮಾಡದೆ ಹೋಗಿ ನೋಡ್ಕೊಳ್ಳೋದಕ್ಕೆ ನಾನೇನು ದೇವರಲ್ಲ ಸ್ವಾಮಿ, ನಾನೊಬ್ಬ ಸಾಧಾರಣ ಮನುಷ್ಯ. ನನಗೆಲ್ಲಕ್ಕಿಂತ ಮುಖ್ಯ ನನ್ನ ಹೆಂಡತಿ, ನನ್ನ ಕುಟುಂಬ, ನನ್ನ ಮಗಳು. ನನಗೆ ಬೇರೆ ಏನು ಬೇಕಾಗಿಲ್ಲ, ನನಗೆ ಅವರ ಸಂತೋಷನೇ ಮುಖ್ಯ. ಪ್ರಕಾಶ್ ಜೊತೆ ಇನ್ ಮುಂದೆ ಜೀವನ ಮಾಡೋಕ್ಕಾಗಲ್ಲ. ಐ ವಾಂಟ್ ಡಿವೋರ್ಸ್. ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನಾನು ಇವಾಗಲೇ ಡೈವೋರ್ಸ್ ನೋಟಿಸ್ ಕಳಿಸ್ತೀನಿ. ನನಗೆ ಡೆಲ್ಲಿಗೆ ಟ್ರಾನ್ಸ್ಫರ್ ಆಗಿದೆ, ಇವತ್ತೇ ಹೊರಡಬೇಕು. ಹಿಯರಿಂಗ್ ಯಾವಾಗ ಅಂತ ನನಗೆ ಇನ್ಫಾರ್ಮ್ ಮಾಡಿದ್ರೆ ನಾನು ಬರ್ತೀನಿ. ಬಾಯ್. ಒಳಗಡೆ ನೋಡದೆ ಅವರು ಮಾತಾಡ್ಲಿಲ್ಲ, ನಾನು ಮಾತಾಡ್ಲಿಲ್ಲ. ನೀನು ಪ್ರೋಗ್ರಾಮ್ಗೆ ಏನು ತಗೋಬೇಕು ಅಂದಿಲ್ಲ. ನಡಿ ವೆಂಕಟ್ ಬೇಬಿ, ನಾವೊಂದು ಟ್ರಿಪ್ಗೆ ಹೋಗೋಣ. ಇವಾಗ್ಲ ಎಲ್ಲಿಗೆ? ತಿರುಪತಿಗೆ ಫ್ಯಾಮಿಲಿ ಜೊತೆ ಹೋಗಿ ದರ್ಶನ ಮಾಡ್ಕೊಂಡು. ಅಂದ್ರೆ ನಾನು ಗುಂಡು ಹೊಡ್ಕೊಳ್ಳೋದನ್ನ ನೋಡ್ಬೇಕು ಅನ್ಕೊಂಡಿದ್ಯಾ? ನಾನ್ ಗುಂಡು ಹೊಡ್ಸ್ಕೊಂಡ್ರೆ ಶಿವಾಜಿ ಫಿಲ್ಮ್ ನಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಬರೋ ರಜನಿ ತರ ಸ್ಟೈಲ್ ಆಗಿರ್ತೀನಿ. ಅವ್ರ ವಕೀಲರು ಶುದ್ಧ ವೇಸ್ಟ್ ಅನ್ಕೋತೀನಿ. ನಾನೇ ಆಗಿದ್ರೆ ಬೇಗ ಕರ್ಕೊಂಡು ಬರ್ತಿದ್ದೆ. ಹೆಣ್ಮಕ್ಳಿಗೆ ಹಿಂಸೆ ಕೊಡೋರ್ಗೆ ನೇಣ್ ಹಾಕ್ಬೇಕು, ಅವ್ರ ಜೀವಂತವಾಗಿ ಬದುಕಬಾರ್ದು. ಸಂಚಲನ ಮೂಡಿಸುತ್ತೆ ನೋಡಿ. ಯಾವ್ದ್ರಲ್ಲಿ? ಇಂಡಿಯಾ ಟುಡೇ ಪತ್ರಿಕೆಯಲ್ಲಿ ಬರ್ತಾ ಇದೆ. ಎಷ್ಟೇ ದೊಡ್ಡ ಗಂಡಸಾದ್ರೂ ಹೆಂಡತಿ ಗುಲಾಮನೆ. ಒಬ್ಬ ಪ್ಲೇ ಬಾಯ್ ಎಷ್ಟು ಆಟ ಬೇಕಾದ್ರೂ ಆಡಬಹುದು, ಆದ್ರೆ ಗಂಡನ ಮನಸ್ಸಿನಲ್ಲಿ ಹೆಂಡತಿ ಮಾತ್ರ ಇರ್ತಾಳೆ. 3,000 ಸಲ ಬೇರೆಯವ್ರ ಜೊತೆ ಮಲ್ಕೊಳ್ಳೋದಕ್ಕಿಂತ 3,000 ಸಲ ಹೆಂಡತಿ ಜೊತೆ ಮಲ್ಕೊಳ್ಳೋನೆ ಗಂಡ. ಮಾರ್ಧ್ರವಕ್ ಪರ್ವಾರೇಶು ಅಂದ್ರೆ ಪರಸ್ತ್ರೀಯನ್ನು ತಾಯಿ ಸ್ಥಾನದಲ್ಲಿ ನೋಡುವವನೇ ನಿಜವಾದ ಗಂಡಸು. ಜಂತು ಶಾಸ್ತ್ರದ ಪ್ರಕಾರ ಮನುಷ್ಯ ಪಾಲಿಗಾನ್ಸ್. ಒಂದೇ ತರ ಇರುವಂತ ಎಷ್ಟೋ ಜೀವಿಗಳು ಈ ಭೂಮಿ ಮೇಲಿವೆ. ಅದೇ ರೀತಿ ಮನುಷ್ಯರು ಕೂಡ ಇರಬೇಕು. ಅವಾಗ್ಲೇ ನಿಜವಾಗ್ಲೂ ಅವರು ಕುಟುಂಬದ ಯಜಮಾನ. ಅಮ್ಮ ಮಲಗ್ ಬೇಕಾಗಿರೋದು ಮಗಳ ಹತ್ರ ಅಲ್ಲ, ಅವ್ರ ಅಪ್ಪನ ಹತ್ರ ಅಂತ ನೀನ್ ತಾನೇ ಹೇಳಿದ್ದೆ. ಹೇಳಿದ್ದೆ ಅಷ್ಟೇ ಅಲ್ಲ, ಕುಟುಂಬ ಅಂದ್ರೆ ತುಂಬಾ ಸಂತೋಷವಾಗಿರ್ಬೇಕಂತನೂ ಹೇಳಿದ್ದೆ. ಹೌದಾ? ಹಾಗಾದ್ರೆ ನಾವಿಬ್ರು ಸಂತೋಷವಾಗಿ ಅಕ್ಷಯ.